ಅರ್ಥ ಮಾಡ್ಕೊಂಡು ಹೋಗ್ಬೇಕು, ಓದಿಲ್ಲ ಅಂದ್ರೆ ಬರಿಬಹುದು, ಬರಿಬಹುದು ಅರ್ಥ ಮಾಡ್ಕೊಂಡ್ರೆ. ನೀವು ಓದೋವಾಗ ಕೇಳ್ತಿರಲ್ವ, ಎಷ್ಟು ಚೆನ್ನಾಗಿ ಮೂವೀಸ್ ಮಾಡ್ತೀರಾ? ಯಾವ್ದು ರೀಸೆಂಟ್ ಮೂವಿ? ಯಾವ್ದು ರೀಸೆಂಟ್ ಮೂವಿ? ಯಾವ್ದು ಸಿನಿಮಾ? ಒಳ್ಳೆ ಪರ್ಸನಾಲಿಟಿ. ಇಂಜಿನಿಯರ್ ನಂತರ ಡಾಕ್ಟರ್. ಸೊ ನಿಮ್ಗೆಲ್ಲ ಈ ಗೋಲ್ಸ್ ಇದೆಯಲ್ಲ, ಇದೆಲ್ಲ ಅಚೀವ್ ಮಾಡ್ಬೇಕು ಅಂದ್ರೆ ನೀವು ಓದ್ಬೇಕು.
ಫಾಲೋ ಮಾಡಿ. ಇವಾಗ ಮೂರು ಕಡೆ ಏನ್ ಗೊತ್ತಾ, ನಿಮ್ ಗೋಲ್ಸ್ ಇರ್ತಿದ್ಯಲ್ಲ, ಇವಾಗ ಡಾಕ್ಟರ್ ಅಂದ್ರು, ಐ ಎಸ್ ಅಂದ್ರು, ಅವರೆಲ್ಲ ಹೇಳಿದ್ರು, ಒಂದ್ ದೊಡ್ಡ ಶೀಟ್ ತಗೊಳ್ಳಿ, ನೀವ್ ಊಟ ಮಾಡೋ ಸ್ಥಳ ಅಲ್ಲಿ ಒಂದ್ ಅಂಟಿಸಿ, ಬಾತ್ರೂಮ್ ಹೋಗ್ತಿರಲ್ಲ ಅಲ್ಲೊಂದ್ ಅಂಟಿಸಿ, ಆಗ್ರ ಜಾಗದಲ್ಲೇ ಅಲ್ವಾ ನೀವು ಜಾಸ್ತಿ ಸ್ಪೆಂಡ್ ಮಾಡೋದು. ಆಮೇಲೆ ನೀವ್ ಮಲ್ಕೊಳ್ಳೋ ಜಾಗದಲ್ಲಿ ಅಲ್ಲಿ ಒಂದ್ ಸ್ಟಿಕ್ ಮಾಡಿ. ಸೊ ನೀವು ಆ ಗೋಲ್ ನ ನೋಡ್ತಿದ್ರೆ, ಇವಾಗ ಪೊಲೀಸ್ ಅನ್ಕೊಳ್ಳಿ, ಇವಾಗ ಪೊಲೀಸ್ ಅಂತ ಬರ್ದಿಟ್ಟಿರ್ತೀರಾ, ನೀವು ಎದ್ದಿದ ತಕ್ಷಣ ನೋಡ್ತೀರಾ ಅದನ್ನ. ಸೊ ನಿಮ್ ಮೈಂಡ್ ಬರುತ್ತೆ, ಓಕೆ ನಾನು ಇದು ಅಚೀವ್ ಮಾಡಕ್ಕೆ ನಾನೇನ್ ಮಾಡ್ಬೇಕು, ಓದ್ಬೇಕು ಅಲ್ವಾ. ಇರುತ್ತೆ, ನನಗೂ ಇದೆ ಆಂಬಿಷನ್, ನಾನೇನ್ ಅನ್ಕೊಂಡಿದ್ದೆ ನಾನು ಡಾಕ್ಟರ್ ಆಗ್ತೀನಿ ಅಂತ, ಆದ್ರೆ ನನ್ ಆಗ್ಲಿಲ್ಲ. ಸೊ ನನ್ಗೆ ಆ ಅಬಿಲಿಟಿ ಇರ್ಲಿಲ್ಲ. ಸೊ ನೀವು ನಿಮ್ ಜಾಗದಲ್ಲಿ ನಾನು ಹೇಳ್ದಾಗ ತ್ರೀ ಮೂರು ಜಾಗದಲ್ಲಿ ಅಲ್ಲಿ ಅಂಟಿಸಿ, ನೀವು ನೋಡಿದ್ರೆ ಅವಾಗ ಗೊತ್ತಾಗುತ್ತೆ, ಓಕೆ ಐ ಕ್ಯಾನ್, ನಾನು ಮಾಡ್ಬೇಕು, ಇದಕ್ಕೋಸ್ಕರ ನಾನು ಮಾಡಲೇಬೇಕು, ಮುಂದೆ ನಮ್ಮ ಅಪ್ಪ ಅಮ್ಮನ ಸಾಕ್ಬೇಕು, ಅದೆಲ್ಲ ಇರುತ್ತಲ್ಲ ನಿಮ್ಗೆ, ಓಕೆ. ಆಮೇಲೆ ಇವಾಗ